ಹಿರಿಯ ರಾಜಕೀಯ ಮುತ್ಸದಿ ಡಿ ಬಿ ಚಂದ್ರೇಗೌಡ ವಿಧಿವಶ ಇಂದಿರಾ ಗಾಂಧಿ ರಾಜಕೀಯ ಮರುಜನ್ಮಕ್ಕೆ ಕಾರಣರಾದ ಧೀಮಂತ ಧೀಮಂತಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶೀಶ್ವರ್ ಪಕ್ಷಾತೀತವಾಗಿ ಕೆಲವರನ್ನ ಗೌರವಿಸಬೇಕು ರಾಜಕೀಯ ರಾಜಕೀಯಕ್ಕೆ ಮಾತ್ರ ಸೀಮಿತ ಆಗಿರಬೇಕು ಕಾಂಗ್ರೆಸ್ ಕಂಡಂತ ದೊಡ್ಡ ಹಿರಿಯ ನಾಯಕ ಮುತ್ಸದಿ ಎಂಬತ್ತೇಳು ವರ್ಷ ವಯಸ್ಸಾಗಿತ್ತು ಡಿ ಬಿ ಚಂದ್ರೇಗೌಡರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಡಿ ಬಿ ಚಂದ್ರೇಗೌಡರ ರಾಜಕೀಯ ಇತಿಹಾಸವನ್ನು ನೋಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಹುಟ್ಟಿದವರು ಮೂಡಿಗೆರೆಯಲ್ಲಿ ಕೊನೆಯ ಉಸಿರನ್ನು ಎಳೆದಿದ್ದಾರೆ ವಯೋಸಹಜ ಕಾಯಿಲೆಯಿಂದಾಗಿ ಹಾಗಾದರೆ ಡಿ ಬಿ ಚಂದ್ರೇಗೌಡರನ್ನು ಯಾಕೆ ಇವತ್ತು ಕಾಂಗ್ರೆಸ್ ಅಥವಾ ದೇಶ ದೊಡ್ಡ ಮಟ್ಟದಲ್ಲಿ ನೋಡ್ತಾ ಇದೆ ಅಂದರೆ ಇಂದಿರಾ ಗಾಂಧಿ ದೇಶದ ಮಾಜಿ ಪ್ರಧಾನಿಗಳಾಗಿದ್ದಂತಹ ಇಂದಿರಾ ಗಾಂಧಿಯವರ ರಾಜಕೀಯ ಪುನರ್ಜನ್ಮಕ್ಕೆ ಕಾರಣರಾದವರಲ್ಲಿ ಡಿ ಬಿ ಚಂದ್ರೇಗೌಡರು ಕೂಡ ಒಬ್ಬರು ಎಸ್ ವೀಕ್ಷಕರೇ ಕರ್ನಾಟಕ ಕಂಡಂತ ಹಿರಿಯ ರಾಜಕೀಯ ಮುತ್ಸದಿ ಬಿ ಚಂದ್ರೇಗೌಡರು ವಿಧಿವಶರಾಗಿದ್ದಾರೆ ವಯೋಸಹಜ ಕಾಯಿಲೆಯಿಂದಾಗಿ ಸಾವಿರದ ಒಂಬೈನೂರ ಮೂವತ್ತಾರರ ಆಗಸ್ಟ್ ಇಪ್ಪತ್ತಾರರಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿಯಲ್ಲಿ ಡಿ ಎ ಬೈರೇಗೌಡ ಮತ್ತು ಪುಟ್ಟಮ್ಮ ದಂಪತಿಗಳ ಪುತ್ರನಾಗಿ ಚಂದ್ರೇಗೌಡರು ಜನಿಸಿದರು ನಂತರ ಬೆಂಗಳೂರಿನ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಬಿ ಎಸ್ ಎ ಶಿಕ್ಷಣವನ್ನು ಪಡೆದು ಬೆಳಗಾವಿಯ ಆರ್ ಎಲ್ ಕಾಲ ಕಾನೂನು ಕಾಲೇಜಿನಲ್ಲಿ ಎಲ್ ಎಲ್ ಬಿ ಪೂರ್ಣಗೊಳಿಸಿದರು ಎ ಮೇ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪೂರ್ಣ ಅಂದರೆ ವಿವಾಹ ಜೀವನಕ್ಕೆ ಕಾಲಿಟ್ಟರು ವಕೀಲರಾಗಿ ವೃತ್ತಿ ಆರಂಭಿಸಿದ್ದ ಡಿ ಬಿ ಚಂದ್ರೇಗೌಡ ಅವರು ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಸ್ಕೊಂಡಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿದ್ದರು ನೈನ್ಟೀನ್ ಸೆವೆಂಟಿ ಒನ್ ನಂತರ ನೈನ್ಟೀನ್ ಸೆವೆಂಟಿ ಸೆವೆನ್ನಲ್ಲಿ ಕೂಡ ಎರಡನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರು ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಇಂದಿರಾ ಗಾಂಧಿಗೆ ಚಿಕ್ಕಮಗಳೂರು ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟಿದ್ರು ಯಾಕೆಂದರೆ ಕಾಂಗ್ರೆಸ್ ಮುಗದೆ ಹೋಗ್ಬಿಡ್ತು ಇಂದಿರಾ ಗಾಂಧಿಯವರು ಗೆಲುವನ್ನು ದಾಖಲಿಸಿಲ್ಲ ಅನ್ನೋ ಸಂದರ್ಭದಲ್ಲಿ ದೇವರಾಜ್ ಅವರು ಕರ್ನಾಟಕ ಗಂಡಂಥ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ದೇವರಾಜ್ ಅವರು ಕನ್ವಿನ್ಸ್ ಮಾಡಿ ಇಂದಿರಾ ಗಾಂಧಿಯವ್ರನ್ನ ಕರ್ಕೊಂಡ್ಬರ್ತಾರೆ ಕರ್ನಾಟಕಕ್ಕೆ ನಿಲ್ಸ್ಬೇಕು ಅಂತ ಕ್ಷೇತ್ರ ಯಾವುದು ಅಂತ ಹುಡುಕುವಾಗ ಒಂದು ಫೈನಲ್ ಆಗುತ್ತೆ ಇಂದಿರಾ ಗಾಂಧಿ ಅವರಿಗೆ ಕ್ಷೇತ್ರವನ್ನು ಯಾಕೆಂದ್ರೆ ಎಪ್ಪತ್ತೇಳರ ಡಿ ವಿ ಚಂದ್ರೇಗೌಡರು ಗೆದ್ದಿರ್ತಾರೆ ಇಂದಿರಾ ಗಾಂಧಿ ಅವರಿಗೆ ಕ್ಷೇತ್ರವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಹೀಗಾಗಿ ಇಂದಿರಾ ಗಾಂಧಿಗೆ ಚಿಕ್ಕಮಗಳೂರು ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ಟಿದ್ರು ಹೌದು ವೀಕ್ಷಕರೇ ಆ ಮೂಲಕ ಇಂದಿರಾ ಗಾಂಧಿ ಗೆದ್ದರು ಮತ್ತು ದೇಶದ ಪ್ರಧಾನಿಯಾದರು ಅಲ್ಲಿಂದ ಇಂದಿರಾ ಗಾಂಧಿಯವರ ಪುನರ್ಜನ್ಮವೂ ಆಯಿತು ರಾಜಕೀಯವಾಗಿ ಹಾಗೆಯೇ ರಾಜಕೀಯವಾಗಿ ಕಾಂಗ್ರೆಸ್ನ ಪುನರ್ಜನ್ಮ ಕೂಡ ಆಯಿತು ಇನ್ನು ಟಿ ಬಿ ಚಂದ್ರೇಗೌಡರ ರಾಜಕೀಯ ಜರ್ನಿ ನೋಡೋದಾದರೆ ಕರ್ನಾಟಕ ವಿಧಾನಸಭೆಯ ಮಾಜಿ ಸ್ಪೀಕರ್ ಮೂರು ಅವಧಿಗೆ ಶಾಸಕ ಒಂದು ಅವಧಿಯ ವಿಧಾನ ಮತ್ತು ಮೂರು ಬಾರಿ ಸಂಸತ್ ಸದಸ್ಯರಾಗಿದ್ದರು ಕರ್ನಾಟಕ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಲವಾರು ರಾಜಕೀಯ ಪಕ್ಷಗಳನ್ನು ಪ್ರತಿನಿಧಿಸಿದರು ಪ್ರಜಾ ಸಮಾಜವಾದಿ ಪಕ್ಷ ಜನತಾದಳ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದರು ಎಪ್ಪತ್ತೇಳರಲ್ಲಿ ಅದೇ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಎರಡನೇ ಬಾರಿ ಗೆಲುವು ಸಾಧಿಸಿದ್ರು ಎಪ್ಪತ್ತೆಂಟರಲ್ಲಿ ತಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರಿಗೆ ಅವಕಾಶ ಮಾಡಿಕೊಟ್ರು ಎಪ್ಪತ್ತೆಂಟರಿಂದ ಎಂಬತ್ಮೂರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಬಳಿಕ ದೇವರಾಜ ಅರಸು ಕ್ರಾಂತಿ ರಂಗಕ್ಕೆ ಸೇರ್ಪಡೆಯಾದರು ಎಂಬತ್ತ್ಮೂರರಿಂದ ಎಂಬತ್ತೈದರವರೆಗೆ ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಿ ಸೇವೆ ಸಲ್ಲಿಸಿದರು ಎಂಬತ್ತಾರರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು ಜನತಾದಳದಿಂದ ಎಂಬತ್ತೊಂಬತ್ತರಲ್ಲಿ ಮತ್ತೆ ತೀರ್ಥಹಳ್ಳಿಯಿಂದ ಸ್ಪರ್ಧಿಸಿ ಮತ್ತೊಮ್ಮೆ ಶಾಸಕರಾದರು ಜನತಾದಳದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾದರು ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ತೆರೆದು ಬಿಜೆಪಿ ಸೇರ್ಪಡೆಯಾಗಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು ಇದೀಗ ಡಿ ವಿ ಚಂದ್ರೇಗೌಡರು ವಿಧಿವಶರಾಗಿದ್ದಾರೆ ಇಂದಿರಾ ಗಾಂಧಿಯವರ ಅವರ ರಾಜಕೀಯ ಪುನರ್ಜನ್ಮದಿಂದಾಗಿ ಅವರ ಹೆಸರು ಮತ್ತು ಕರ್ನಾಟಕ ರಾಜಕೀಯದಲ್ಲಿ ಅವರ ಹೆಸರು ಯಾವತ್ತಿಗೂ ಅಜರಾಮರ ಡಿ ವಿ ಚಂದ್ರೇಗೌಡರ ಬಗ್ಗೆ ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು